ಜರ್ನಿ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತ ನಾವು ನೀವು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದರೆ ಆ್ಯಕ್ಚುಲಿ ಸಿನಿಮಾ ಸ್ಟಾರ್ಟ್ ಆಗಿದ್ದು 93ರಲ್ಲಿ. ಆದರೆ ಆ ಕಥೆಯ ಒಂದು ಅಂಕುರ ಅಂತಾರಲ್ಲ, ಬೀಜ ಅಂತಾರಲ್ಲ, ಅದು ಬಂದು ನಾವು ಹಿಂದಕ್ಕೆ ಹೋಗ್ಬೇಕಾಗತ್ತೆ. ಎಲ್ಲಿಗೆ ಅಂದರೆ ನಮ್ಮ ಕಾಲೇಜಿನ ದಿನಗಳಿಗೆ ಹೋಗ್ಬೇಕಾಗತ್ತೆ. ಕಾಲೇಜಲ್ಲಿ APS ಕಾಲೇಜಲ್ಲಿ ನಾವು ಓದಿದ್ದು, ಪಿ ನಾನು ಎಲ್ಲ ಅಲ್ಲೇ ಓದಿದ್ದು. 84ರಿಂದ 89 ಈ ಟೈಮು APS ಕಾಲೇಜಲ್ಲಿ ಇದ್ದಿದ್ದು ನಾವು. ಈ 84ರಿಂದ 89 ಇದೆಯಲ್ಲ, ಈ ಪೀರಿಯಡಲ್ಲಿ ಬೆಂಗಳೂರಲ್ಲಿ ಭೂಗತ ಲೋಕ ಭಾಳ ಆ್ಯಕ್ಟಿವ್ ಆಗಿದ್ದಂಥ ಒಂದು ಪೀರಿಯಡ್. ಬೇರೆ ರೂಪದಲ್ಲಿತ್ತು, ಅವಾಗ ರಸ್ತೆಯಲ್ಲಿತ್ತದು. ಕೊತ್ವಾಲ್ ರಾಮಚಂದ್ರ, ಜೈರಾಜು, ನಮ್ಮ ಕಾಲೇಜ್ ಇದ್ದಿದ್ದು ಲೊಕೇಶನಲ್ಲೇ MC ಪ್ರಕಾಶ್ ಅಂತ ಒಂದು ಭಾಳ ಡೆಡ್ಲಿ ವ್ಯಕ್ತಿ ಒಬ್ಬ ಇದ್ದ. ಆತ ಅಲ್ಲೇ ಮರ್ಡ್ರಾಗಿ ಹೋಗ್ತಾನೆ. ಒಂದು ಬೆಳಿಗ್ಗೆ ಹಾಲು ಮಾರ್ತಾ ಹಾಲು ಮಾರೋ ಕೆಲಸ ಮಾಡ್ತಿದ್ರು ಅವರು. ಆಗ ಅದು ಅವ್ರನ್ನ ಬೆಳಿಗ್ಗೆ ಬೆಳಿಗ್ಗೆ ಮರ್ಡರ್ ಮಾಡ್ತಾರೆ. ಸೊ ನನ್ನ ವಾತಾವರಣ ಇತ್ತಲ್ಲ ಕಾಲೇಜಲ್ಲಿ, NR ಕಾಲೋನಿನಲ್ಲಿ APS ಕಾಲೇಜ್ ಇದ್ದಿದ್ದು. ಅಲ್ಲಿಂದ ಈ ಕಡೆಗೆ ತ್ಯಾಗರಾಜ ನಗರದಲ್ಲೂ ಭೂಗತ ಲೋಕದ್ದು ಆ್ಯಕ್ಟಿವಿಟಿ ಇತ್ತು, ಹಿಂದ್ಗಡೆ ಹನುಮಂತ ನಗರದಲ್ಲೂ ಭೂಗತ ಲೋಕದ ಆ್ಯಕ್ಟಿವಿಟಿ ಇತ್ತು, ಕಾಲೋನಿನಲ್ಲೂ ಇತ್ತು. ಸೊ ಒಟ್ಟಾರೆಯಾಗಿ ಅದು ಒಂದು ಬೇರೆ ಥರ ಶೈಲಿ ಅಂಡರ್ವರ್ಲ್ಡ್ ಅನ್ನೋದಕ್ಕಿಂತಲೂ ರೌಡಿಸಮ್ ಅಂತಿತ್ತು. ರೌಡಿಸಮ್ ಬೇರೆ, ಅಂಡರ್ವರ್ಲ್ಡ್ ಬೇರೆ. ಕರೆಕ್ಟಾಗಿ ತೊಗೊಂಡ್ರೆ ರೌಡಿಗಳು ಅಂತ ಇದ್ದರು. ಮೋಸ್ಟ್ ಆಫ್ ದ ಟೈಮ್ ಆವೇಶಕ್ಕೆ ಸಿಕ್ಕಾಕ್ಕೊಂಡು ಆವೇಶದಲ್ಲಿ ಅವರು ಆ ಒಂದು ಮಾರ್ಗದಲ್ಲಿ ಹೋದಂಥ ಜನಗಳಾಗಿರೋರು. ಸೊ ಹೀಗಿರುವಾಗ ಏನಾಯಿತು, ಕಾಲೇಜಲ್ಲಿ ಉಪ್ಪಿ ನಾನು ಒಟ್ಟಿಗೆ ಓದ್ತಾ ಇದ್ವಿ. ಉಪ್ಪಿ ಮನೆ ಬಂದು ಚಾಮರಾಜಪೇಟೆ, ನಮ್ಮ ಮನೆ ಬಂದು ಜಯನಗರ. ಸೊ ಉಪ್ಪಿಯವ್ರ ಮನೆ ಬಂದು ಒಂದು ಭಾಳ ಸಣ್ಣ ರೂಮ್, ಅದು ಒಂದು 20 ಅಡಿಗೆ 10 ಅಡಿ ಮನೆ ರೂಮ್ ಅನ್ಕೋಬೋದು. ಅಲ್ಲಿ ಏನಾಗ್ತಿತ್ತು, ಉಪ್ಪಿ ಮನೆಗೆ ಉಪ್ಪಿಯವ್ರ ಅಣ್ಣ ಸುಧೀಂದ್ರ ಅಂತಿದ್ದಾರೆ, ಅವ್ರ ಫ್ರೆಂಡ್ಸ್ಗಳು ಭಾಳ ಜನ ಬರ್ತಾ ಇರೋರು. ಅವರಲ್ಲಿ ಒಬ್ಬ ಪುರುಷೋತ್ತಮ್ ಅಂತ ಒಬ್ಬ ಹುಡುಗ, ಉಪ್ಪಿಯವ್ರ ಅಣ್ಣನ ಫ್ರೆಂಡ್, ಆತ ಸ್ವಲ್ಪ ರೌಡಿಸಮ್ ಲಿಂಕ್ ಇದ್ದಂಥ ಹುಡುಗ. ಆತನ ಜೀವನದ ಕೆಲವು ಘಟನೆಗಳು, ಲವ್ ಮತ್ತು ಒಂದು ಹುಡುಗಿಗೋಸ್ಕರ ಆತ ರೌಡಿಸಮ್ಗೆ ಎಂಟರ್ ಆಗ್ತಾನೆ ITI. ಆ ಕಥೆನ ಅವನು ಹೇಳ್ತಾ ಇದ್ದ ನಮಗೆ. ಅದರಲ್ಲಿ ಹೆಚ್ಚು ವಿಷಯನ ಅವನು ಉಪ್ಪಿಗೆ ಹೇಳಿದ್ದಾನೆ. ಏನು ಅವನ ಲವ್ ಸ್ಟೋರಿ, ಅವನ ಲವ್ ಸ್ಟೋರಿಗೋಸ್ಕರ ಅವನು ರೌಡಿಯಾಗಿದ್ದು, ಆ ರೌಡಿ ಆದಮೇಲೆ ಏನೇನಾಯಿತು, ಈ ಘಟನೆಗಳನ್ನೆಲ್ಲ ಉಪ್ಪಿಗೆ ಹೇಳಿದನು. ಸೊ ಉಪ್ಪಿ ಏನಾಯಿತು, ನಾವು 89ರಲ್ಲಿ ಸಿನಿಮಾಗೆ ಬರೋದು ಅಂತ ತೀರ್ಮಾನ ಮಾಡಿದ್ವಿ. ಸಂಪೂರ್ಣವಾಗಿ ಸಿನಿಮಾಲಿ ತೊಡಗಿಸ್ಕೊಳ್ಬೇಕು ಅಂತ ಈ 89ರಲ್ಲಿ ನಾವು ಅಂದ್ಕೊಂಡಿದ್ದು. ಆದರೆ 87-88ರಲ್ಲೇ ನಾವು ಒಂದು ನಾಟಕ ಸಂಘ ಮಾಡ್ಕೊಂಡಿದ್ವಿ, ಉಪ್ಪಿ ನಾವು ಎಲ್ಲ ಯುವಶ್ರೀ ಅಂತ. ಅದರಲ್ಲಿ ನಾವು ನಾಟಕಗಳು ಆಡ್ತಾಯಿದ್ವಿ, ಗಣೇಶನ ಹಬ್ಬಕ್ಕೆ, ರಾಜ್ಯೋತ್ಸವಕ್ಕೆ ಅಂತ ಕಡೆ ಕರೆಸೋರು ನಮ್ಮನ್ನು, ನಾವೆಲ್ಲ ಆಡ್ತಿದ್ವಿ. ಅಲ್ಲಿ ಆಡ್ತಿದ್ದ ನಾಟಕಗಳಲ್ಲಿ ಒಂದು ಯಮಧರ್ಮಾಯಣ ಅಂತ, ಉಪ್ಪಿ ಯಮನ ಪಾತ್ರ ಮಾಡ್ತಾಯಿದ್ದು, ನಾವೆಲ್ಲ ಬೇರೆ ಪಾತ್ರಗಳು ಮಾಡೋದು, ಇವೆಲ್ಲ ಮಾಡ್ತಾಯಿದ್ದಂಥ ಕಾಲ. ಸೊ 87-88ರಲ್ಲಿ ನಾವು ಸೀರಿಯಸ್ಸಾಗಿ ಡಿಸೈಡ್ ಮಾಡಿದ್ವಿ ಈ ಫೀಲ್ಡ್ಗೆ ಎಂಟ್ರ್ ಆಗೋಣ ಅಂತ. ನಾವು ಫಸ್ಟು ಯೋಚನೆ ಮಾಡಿದ್ದು ಸೀರಿಯಲ್ಗೆ ಎಂಟ್ರ್ ಆಗೋಣ ಅಂತ. ಆಗ ತಾನೇ ಸೀರಿಯಲ್ಲು ಲೋಕ ಬಂದಿತ್ತು ದೂರದರ್ಶನದಲ್ಲಿ, 13 ಎಪಿಸೋಡು ಒಂದೊಂದು ಸೀರಿಯಲ್ ಅಂತ ಇರೋದು. ಸೊ ನಾವು ಸೀರಿಯಲ್ಗೆ ಹೋಗೋಣ ಅಂಥೇಳಿ 87-88ರಲ್ಲಿ ಅಂದ್ಕೊಂಡ್ವಿ. ಆಗ ಈ ರಜಾ ಬರುತ್ತಲ್ಲ ಎಕ್ಸಾಮ್ ಆದಮೇಲೆ, ಈ ರಜಾನಲ್ಲಿ ನಾವು ಕೂತ್ಕೊಂಡು ಒಂದಷ್ಟು ಥಾಟ್ಸ್ ಇಟ್ಕೊಂಡು ಕಥೆನ ಹೆಣಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೀರಿಯಲ್ಗೆ. ಆ ಸೀರಿಯಲ್ಗೆ ಅಂತ ಹೇಳಿದ ಕಥೆಗೆ ನಿಗೂಢ ನೆರಳುಗಳು ಅಂತ ಹೆಸರಿಟ್ಟಿದ್ವಿ. ಆ ನಿಗೂಢ ನೆರಳುಗಳಿಗೆ ಟೈಟಲ್ ಸಾಂಗು ಎಲ್ಲ ಮಾಡಿ ಯಮ ಧರ್ಮಾಯಣ ಎಲ್ಲ ಕ್ಯಾಸೆಟಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ವಿ. 88-89ರಲ್ಲಿ ಸೀರಿಯಸ್ಸಾಗಿ ಸಿನಿಮಾಗೆ ಹೋಗೋಣ ಅಂತ ತೀರ್ಮಾನ ಮಾಡಿದ್ವಿ. ಸೊ ಆಗ ಉಪ್ಪಿ ಬಂದು ಈ ಕಥೆಗಳನ್ನೆಲ್ಲ, ಉಪ್ಪಿ ಬಂದು ಭಾಳ ಚೆನ್ನಾಗಿ ಹಾಡುಗಳು ಬರೀತಾ ಇದ್ದ ಕಾಲೇಜಲ್ಲಿದ್ದ, ತುಂಬ ಚೆನ್ನಾಗಿ ಬರೀತಾ ಇದ್ದ. ಆಗ ನಮಗೇನಿಸ್ತಿತ್ತು ಅಂದರೆ ಆಗಿನ ಸಿನಿಮಾ ಸ್ಟ್ಯಾಂಡರ್ಡ್ ಸಾಂಗ್ಗಳಿಗೆ ಇವನ್ ಸಾಂಗ್ ತುಂಬ ಚೆನ್ನಾಗಿದೆಯಲ್ಲ, ನೀನು ಯಾಕೆ ಸಿನಿಮಾ ಟ್ರೈ ಮಾಡಬಾರ್ದು ಅಂತ. ಅಯ್ಯೋ ನಾವೆಲ್ಲ ಬಡವರು, ನಾವೆಲ್ಲ ಮಾಡೋಕ್ಕಾಗತ್ತೆ, ಈ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ಉಪ್ಪಿ ಇದ್ದಿದ್ದ. ಇಲ್ಲ ನಾವೆಲ್ಲ ಫ್ರೆಂಡ್ಸ್ಗಳು ಒಂದಷ್ಟು ಜನ ಹುರಿದುಂಬಿಸಿದ್ವಿ, ಅವನಿಗೂ ಒಂದು ಧೈರ್ಯ ಬಂತು. ಸೊ ಅವನು ಕಥೆನ ಮಾಡಿಕೊಂಡು ಹೊರಡೋಣ ಅನ್ನೋ ಒಂದು ಸ್ಥಿತಿಲಿ 88-89ರ ರಜಾಲಿ ಅಪ್ರೋಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿತ್ತು. ಯಾರ್ಯಾರನ್ನ ಅಬ್ಬಾಯಿನಾಡೋನು ಅಪ್ರೋಚ್ ಮಾಡಿದ್ವಿ, ಅವ್ರು ನನ್ನ ಹತ್ರನೇ ಕಥೆ ಇದೆ ಹೋಗು ಅಂದರು. ಉದಯ ಕಲಾನಿಕೇತನ್ಗೆ ಹೋದ್ವಿ,
ಅಲ್ಲಿ ನಮ್ಗೆ ಯಾರೂ ರೆಸ್ಪಾನ್ಸ್ ಸರಿಯಾಗಿ ಮಾಡಲಿಲ್ಲ. ಸೊ ಹೀಗೆ ಸುತ್ತಿ 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 ಕಾಶಿನಾಥ್ ಸರ್ ಹತ್ರ 88ರ ಮಧ್ಯದಲ್ಲಿ ಕಾಶಿ ಸರ್ ಹತ್ರ ರೀಚ್ ಆದ್ವಿ. ಕಾಶಿ ಸರ್ ಹತ್ರ ರೀಚ್ ಆದಾಗ ಏನಾಯಿತು, ಈ ನಿಗೂಢ ನೆರಳುಗಳು, ಈ ನಾಟಕಗಳು ಇವನ್ನೆಲ್ಲ ಕ್ಯಾಸೆಟಲ್ಲಿ ಮಾಡ್ಕೊಂಡು ತೊಗೊಂಡು ಅವ್ರಿಗೆ ತೋರಿಸಿದ್ದಿದ್ದು. ಅಂದರೆ ಅವರು ಭಾಳ ಏನಂತಾರೆ ಪ್ರಾಕ್ಟಿಕಲ್ ಮನುಷ್ಯ ಕಾಶಿ ಸರ್. ನೀನೇನಕ್ಕೆ ಡೈರೆಕ್ಟರ್ ಆಗಬೇಕು, ನೀನೇನಕ್ಕೆ ಒಬ್ಬ ಸಿನಿಮಾಗೆ ಬರಬೇಕು, ಇದಕ್ಕೋಸ್ಕರ ನೀನೇನು ಪ್ರಯತ್ನ ಮಾಡಿದ್ಯಾ, ನೀನೇನು ಶ್ರಮ ಪಟ್ಟಿದ್ಯಾ, ಅಥವಾ ನಿನ್ನ ಹತ್ರ ಏನಿದೆ ಅಂತ ಕೇಳೋರು ಅವರು. ಸುಮ್ಮನೆ ಸೇರಿಸ್ಕೊತಿರ್ಲಿಲ್ಲ ಅವರು. ಸೊ ಆದ್ದರಿಂದ ಏನಾಗೋದು, ಅವ್ರ ಹತ್ರ ನಾವು ಪ್ರಿಪೇರ್ ಆಗಿ ಹೋದ್ವಿ ಕಥೆಗಳು, ಮತ್ತು ಒಂದಷ್ಟು ಏನು ನಮ್ಗೆ ಗೊತ್ತಿದ್ದಷ್ಟು ಒಂದು ಕಥೆಗಳು ಬರ್ಕೊಂಡು ನಾಟಕನೆಲ್ಲ ಕ್ಯಾಸೆಟಲ್ಲಿ ರೆಕಾರ್ಡ್ ಮಾಡಿಕೊಂಡು, ಆ ಉಪ್ಪಿ ಬರೆದಿದ್ದ ಹಾಡಿಗೆ ನಾನು ಕಂಪೋಸ್ ಮಾಡ್ತಿದ್ದೆ ಮ್ಯೂಸಿಕ್ಕು, ಅದನ್ನೆಲ್ಲ ರೆಕಾರ್ಡ್ ಮಾಡಿ ಇದಿಷ್ಟು ತಗೊಂಡು ಅವ್ರ ಮನೆಗೆ ಫಸ್ಟ್ ಉಪ್ಪಿ ಹೋದ. ಉಪ್ಪಿ ಹೋಗಿದ್ದು 88ರಲ್ಲಿ ಉಪ್ಪಿ ಹೋದಾಗ ಅನಂತ ನಾವು ಒಂಥರ ಕೈಗೆತ್ಕೊಂಡ್ರು ಅವರು. ಮೊದಲು ಆ್ಯಕ್ಚುಲಿ ಅಗೋಚರ ಅಂತ ಒಂದು ಪಿಕ್ಚರ್ ಕೈಗೆತ್ಕೊಟ್ಟಿದ್ರು, ಅದೇನಿಸ್ತು ಅವ್ರಿಗೆ, ಅನಂತ ನಾವು ಒಂಥರ ತೊಗೊಂಡ್ರು. ಆಮೇಲೆ ನೆಕ್ಸ್ಟ್ ಇಯರು 89ರಲ್ಲಿ ಅಜಗಜಾಂತರ ಸ್ಟಾರ್ಟ್ ಆಗಿದ್ದು. ನಾನು ಫುಲ್ ಫ್ಲೆಂಚ್ ಉಪ್ಪಿ ನಾನು ಕರ್ಕೊಂಡು ಹೋಗಿದ್ದು ಕಾಶಿ ಹತ್ರಕ್ಕೆ, ಕಾಶಿ ಸರ್ ಹತ್ರಕ್ಕೆ. ಸೊ ಈ ಥರ ಆಗಿತ್ತು. ಇಲ್ಲೇನಾಯಿತು, ಈ ಉಪ್ಪಿ ಹತ್ರ ಒಂದು ಪೇಪರಲ್ಲಿ ಒಂದು ಲಿಸ್ಟ್ ಇರೋದು, ಏನೋ ಬುಕ್ಕಲ್ಲಿ ಯಾವ್ಯಾವ ಕತೆ ಇದೆ ಅಂತ. ಆ ಕತೆಗಳಲ್ಲಿ ಈ ಪುರುಷಿ ಅಂತ ಹಾಕಿಟ್ಟರು ಇದನ್ನು. ಯಾವುದು ನೀವು ಓಮ್ ಅಂತ ಹೇಳ್ತಿದ್ದೀರಾ, ಈ ಕತೆಗೆ ಏನು ಹೆಸರಿರಲಿಲ್ಲ, ಪುರುಷಿ ಅಂತ ಬರೆದಿಟ್ಕೊಂಡ್ರು ನಾನು. ಅಂದರೆ ಪುರುಷಿ ಅಂದಾಗ ಅದು ನೆನಪಾಗುತ್ತೆ ಅಂತ. ಇದೇನಾಯಿತು, ಈ ಪುರುಷಿ ಅನ್ನೋ ಕತೆನ ನಾವು ಯಾವಾಗಲೂ ಎಲ್ಲಿ ಹೋದರೂ ಅದನ್ನು ಮಾರ್ಕೆಟ್ ಮಾಡ್ತಾ ಇದ್ದಿತ್ತು. ಸೊ ಕಾಶಿ ಸರ್ ಹತ್ರ ಅಜಗಜಾಂತರ ಮಾಡಿದ್ವಿ, ಆಮೇಲೆ ಕಮರ್ಷಿಯಲ್ ಗಾಂಧಿನಗರ ಎಂಟ್ರ್ ಆದ್ವಿ. ಉಪ್ಪಿ ಆಟ ಬೊಂಬಾಟ ಶಂಕರ್ ಸದ ಶಂಕರ್ನಾಗ ಅವ್ರ ಜೊತೆ ಕೆಲಸ ಮಾಡ್ದ. ಹೀಗೆ ಎಲ್ಲ ಮಾಡ್ತಾ 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 ಕೊನೆಗೆ ಏನಾಯಿತು, ಡೈಲಾಗ್ ರೈಟರಾಗಿ ಉಪ್ಪಿ ಬಿಸಿ ಆದ, ನಾನು ಅವ್ರ ಜೊತೆನಲ್ಲೇ ಇದ್ದೆ. ಹೀಗಿರ್ಬೇಕಾದ್ರೆ ತರಲೆ ನನ್ನ ಮಗ ಅಂತ ಒಂದು ಆಫರು 92 ಇರಬೇಕು, ಮೋಸ್ಟ್ಲಿ 92ನೇ ಇಸ್ವಿನಲ್ಲಿ ತರಲೆ ನನ್ನ ಮಗ ಅಂತ ಒಂದು ಟೈಟ್ಲ್ ಇಟ್ಕೊಂಡು ರೆಡಿಯಾಗಿ ಜಗ್ಗೇಶೇ ಹೀರೋ ಅಂತ ಪ್ರೊಡ್ಯೂಸರ್ ಬರ್ತಾರೆ ನಮ್ಮ ಹತ್ರಕ್ಕೆ. ಗಣೇಶ್ ಹಬ್ಬದ ಹಿಂದಿನ ದಿನ ಬರ್ತಾರೆ. ಅದು ಏನಂದರೆ ಗಣೇಶ ಮತ್ತು ಉಪೇಂದ್ರಗೆ ಒಂದು ಕನೆಕ್ಷನ್ ಇದೆ. ಆ ಕನೆಕ್ಷನ್ ಹೇಗೆ ಅಂದರೆ ಪ್ರತಿ ಗಣೇಶನ ಹಬ್ಬ ಟೈಮಲ್ಲಿ ಏನೋ ಒಂದು ಆಗುತ್ತೆ ಸ್ಪೆಷಲ್ ಥಿಂಗ್ ಉಪೇಂದ್ರಗೆ. ಹಾಗೆ ಅಲ್ಲಿ ಆಗಿದ್ದು, ನಾವು ಗಣೇಶ ತಂದು ಇಟ್ಟಿದ್ವಿ ಮಾನ್ಯ ದಿನ ಗಣೇಶನ ಹಬ್ಬ. ಆಗ ಬಂದು ಇವರು ಯಾರು ಸೂರಪ್ಪ ಬಾಬು ಈಗಿದ್ದಾರಲ್ಲ, ಅವರಾಗ ಸಿ ಬಿ ಐ ಶಿವ ಅಂತ ಒಂದು ಸಿನಿಮಾ ಮಾಡಿದ್ರು. ಅದಕ್ಕೆ ಹೆಸರು ಅವರಿಗೆ ಸಿ ಬಿ ಐ ಶಿವ ಹುಡುಗರು ಅಂತ. ಯಾರು ಸೂರಪ್ಪ ಬಾಬು ಮತ್ತು ಆರ್ ಎಸ್ ಗೌಡ ಇನ್ನೊಬ್ಬರು ಮೂರು ಜನ. ಇವರು ಬಂದು ಇವರಲ್ಲಿ ಫಸ್ಟ್ ಅವತ್ ಬಂದಿದ್ದು ಸೂರಪ್ಪ ಬಾಬು ಮತ್ತು ಒಬ್ಬರು ಕ್ಯಾಮ್ರಾಮನ್ ಬಂದರು. ಈ ಥರ ಜಗ್ಗೇಶ್ ನಿಟ್ಟು ಒಂದು ಸಿನಿಮಾ ಮಾಡೋಣ, ತರಲೆ ನನ್ನ ಮಗ ಟೈಟ್ಲು, ಕತೆ ನಮ್ಮ ಹತ್ರ ಇದೆ ಅಂದರು. ಅವ್ರು ಹೇಳಿದ್ದು ಏನಪ್ಪ ಅಲ್ಲ ಇನ್ನೊಂದು, ಫಸ್ಟ್ ಹಾಫ್ ಎಲ್ಲ ಕಮಲ್ ಹಾಸನು, ಸೆಕೆಂಡ್ ಹಾಫ್ ರಜನಿಕಾಂತ್ ಅಂದರು. ಇದೇ ಅವ್ರು ಅನ್ಕೊಂಡಿದ್ದ ಕತೆ. ಏನಪ್ಪ ಇದು, ಒಂದು ಕಮಲ್ ಹಾಸನ್ 16 ವಯಸ್ಸಿನಲ್ಲಿ ಪೆದ್ದ, ಆ ಕ್ಯಾರೆಕ್ಟ್ರು ಸೆಕೆಂಡ್ ಹಾಫಲ್ಲಿ ರಜನಿ ಥರ ಫುಲ್ಲು ಫೆರೋಷಸ್ ಆಗ್ತಾನೆ ಅನ್ನೋದು ಅವರು ಒಂದು ಥಾಟಲ್ಲಿತ್ತು. ಸರಿ ಉಪ್ಪಿ ಏನು ಮಾಡೋದು, ಡೈರೆಕ್ಷನ್ ಮಾಡೋದಾ ಬೇಡವಾ, ಇನ್ನೂ ಬಂದು 2-3 ವರ್ಷ ಆಗಿತ್ತು ಅಷ್ಟೇ. ಸರಿ ಮಾಡೋಣ ಅಂತ ಒಪ್ಕೊಂಡು ಸ್ಕ್ರಿಪ್ಟ್ ಕೂತ್ಕೊಂಡ್ವಿ. ಕೂತ್ಕೊಂಡು ಒಂದು 8 ದಿನ ನಮ್ಗೆ ತಲೆ ಓಡಲಿಲ್ಲ. ಹಾಗೇನು ಮಾಡಿದ್ವಿ, ಕಾಶಿ ಸಾರಿಗೆ ಅಂತ ನಾವು ಒಂದು ಮಾಡಿಟ್ಟಿದ್ವಿ. ಕಾಶಿ ಸರ್ ಹತ್ರ ಇದ್ದಾಗಲೇ ಅವಳೇ ನನ್ನ ಸೊಸೆ ಅಂತ ಒಂದು ಸಬ್ಜೆಕ್ಟ್ ಮಾಡಿದ್ವಿ. ಅದು ಅವಳೇ ನನ್ನ ಹೆಂಡತಿ, ಅವನೇ ನನ್ನ ಗಂಡ, ಇವೆಲ್ಲ ಹಿಟ್ಟಾಗಿತ್ತು ಕಾಶಿ ಸಾರು. ಸೊ ಆ ಸ್ಟೈಲಲ್ಲೇ ಬರಲಿ ಅಂತ ಒಂದು ಅವಳೇ ನನ್ನ ಸೊಸೆ ಅಂತ. ಸೊ ಆ ಕಥೆನೇ ಮಾಡೋಣ ಜಗ್ಗೇಶ್ ಅವರಿಗೆ ಅಂತೇಳಿ ನಾವು ಪ್ರೊಡ್ಯೂಸರ್ಗೆ ಹೇಳ್ತೀವಿ. ಪ್ರೊಡ್ಯೂಸರ್ ಖುಷಿ ಆಗ್ತಾರೆ, ಒಪ್ಕೋತಾರೆ. ಆದರೆ ಅವ್ರು ಹೇಳ್ತಾರೆ ಟೈಟ್ಲು ತರಲೆ ನನ್ನ ಮಗನೇ ಇರಲಿ, ಕತೆ ನಿಮ್ಮದು ಆ ಕಥೆನೇ ಮಾಡೋಣ ಅಂತ ಆ ಕಥೆನೇ ಮಾಡ್ತೀವಿ. ತರಲೆ ನನ್ನ ಮಗ ಆ ಕತೆ ಆಗುತ್ತೆ. ಮೊದಲು ಮಾಡಿದ್ದು ಕಾಶಿ ಸರ್ಗೆ ಆ ಕಥೆನ. ತರಲೆ ನನ್ನ ಮಗ ಆದಮೇಲೆ ಏನಾಗುತ್ತೆ, ಡೈರೆಕ್ಟರ್ ಆಗೋಗ್ಬಿಟ್ರೆ ಒಪ್ಪಿ. ನಮ್ಮ ಹತ್ರ ಈ ಪುರುಷಿ ಕತೆ ಒಂದು ಇಟ್ಕೊಂಡಿದ್ದೀವಿ. ಆತ ಡೈರೆಕ್ಟ್ರು ಆಗೇ ಆಯಿತು, ಡೈಲಾಗ್ ರೈಟ್ರಾಗೂ ಬ್ಯುಸಿಯಾಗಿದ್ದಾನೆ. ಬಟ್ ನನಗೊಂದು ವೈಯಕ್ತಿಕವಾಗಿ ಏನಿತ್ತು ಅಂದರೆ, ಉಪ್ಪಿಗೆ ಅವಾಗ ಬರ್ತಾ ಇದ್ದಿದ್ದೆಲ್ಲ ಸಣ್ಣ ಪಿಕ್ಚರಲ್ಲಿ ಬರ್ತಾ ಇತ್ತು ಆಫರು. ಯಾಕೆಂದರೆ ಮಾಡಿದ್ದು ತರಲೆ ನನ್ನ ಮಗ ಅಲ್ವಾ, ಆ ಬಡ್ಜೆಟಲ್ಲೇ ಸಿನಿಮಾ ಮಾಡೋಣ ಅನ್ನೋ ಥರ ತುಂಬ ಜನ ಬಂದರು. ತುಂಬ ಜನ, ಒಂದು 6-7 ಜನ ರೆಗ್ಯುಲರ್ ಪ್ರೊಡ್ಯೂಸರ್ಸೇನೆ ಉಪ್ಪಿನ ಕೇಳಿದ್ರು. ನಮಗೇನಿತ್ತು ಅಂದರೆ ಹಿಂಗೆ ಬ್ರ್ಯಾಂಡಾಗೋಗ್ಬಿಡ್ತೀವಿ. ಆಮೇಲೆ ನಾವು ಏನೋ ದೊಡ್ಡ ದೊಡ್ಡ ಕನಸುಗಳು, ಮಣಿರತ್ನಮ್ಮು, ರಾಮ್ ಗೋಪಾಲ್ ವರ್ಮ, ಈ ರೇಂಜ್ಗೆಲ್ಲ ನಾವು ಕನಸುಗಳಿಗೆ ನೋಡ್ತಾ ಇರೋರು, ಇಲ್ಲಿಗೆ ಸ್ಟ್ರಕ್ ಆಗೋಗ್ಬಿಡ್ತೀವಿ ಅನ್ನೋ ಭಯಕ್ಕೆ ಬೇಡ 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 ಅಂತ ಅವಾಯ್ಡ್ ಮಾಡ್ತಾಯಿದ್ವಿ.
ಜೀವನ ನಡೆದೋದು ಹೆಂಗೆ, ಜೀವನ ನಡೆಯೋಕ್ಕೆ ಉಪ್ಪಿ ಡೈಲಾಗ್ ಬರೀತಾ ಇದ್ದೆ, ಉಪ್ಪಿ ಜೊತೆ ನಾನು ಅಸೋಸಿಯೇಟ್ ಬರೀತಾ ಇದ್ದೆ. ನಾನು ಕಮರ್ಷಿಯಲ್ ಪಿಕ್ಚರ್ ಅಸೋಸಿಯೇಟ್ ಮಾಡ್ತಿದ್ದೆ, ಬಟ್ ಒನ್ಸ್ ಉಪ್ಪಿ ಬಿಕೇಮ್ ಬಿಸಿ ಆ್ಯಸ್ ಎ ರೈಟರ್, ನಾವು ಉಪ್ಪಿ ಜೊತೆನೇ ಇದ್ಬಿಡ್ತೆ. ಸೊ ಈ ಡೈಲಾಗ್ಗಳು ಬರೀತಾ ಇರೋವಾಗ ಏನಾಯಿತು, ಶೃಂಗಾರ ಕಾವ್ಯ ಅಂತ ಒಂದು ಪಿಕ್ಚರ್ ರಘುವೀರ್ ಅವರು, ಆ ಪಿಕ್ಚರ್ಗೆ ಉಪ್ಪಿ ಡೈಲಾಗ್ ಬರೀತಾರೆ. ಅಲ್ಲಿ ಏನಾಗುತ್ತೆ, ಈ ಯಾವ ಕಥೆಯನ್ನು ನಾವು ಓಮ್ ಅಂತಿದ್ದೀವೋ ಈ ಕಥೆಯನ್ನು ಮೊದಲ ಬಾರಿ ರಘುವೀರ್ಗೆ ಹೇಳ್ತಾರೆ, ನೀವು ಮಾಡ್ಬೋದು ಅಂತ. ರಘುವೀರು ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದ್ಮೇಲೆ ಕೇಳೋಣ ಅಂತ. ಆಗ ಡೆವಲಪ್ಮೆಂಟ್ ಕಾನಿಷ್ಕದಲ್ಲಿ ಕೂತ್ಕೊಂಡು ಸ್ವಲ್ಪ ಡೆವಲಪ್ಮೆಂಟ್ ಆಗುತ್ತೆ ಈ ಕತೆ. ಆಗ ಅದಕ್ಕೆ ಏನು ಟೈಟ್ಲ್ ಇಟ್ಟಿರ್ತಾರೆ ಅಂದರೆ ಗೋವಿಂದ ಅಂತ ಇಟ್ಟಿರ್ತಾರೆ ಟೈಟ್ಲ್. ಕೊನೆಗೇನಾಗುತ್ತೆ, ರಘುವೀರ್ ಏನು ಮಾಡ್ತಾರೆ, ಒಂದು ಸ್ವಲ್ಪ ಡೆವಲಪ್ಮೆಂಟ್ ಆದಮೇಲೆ, ಅಂಡರ್ ವರ್ಲ್ಡ್ ರೌಡಿಸಮ್ ಕತೆ ಅಲ್ವಾ ಇದು, ಈ ರೌಡಿಸಮ್ ಕತೆನ ಮಾಡೋದಕ್ಕೆ ನನಗೆ ಇಮೇಜ್ ಇಲ್ಲ, ನನಗೆ ಒಂದು ಲವ್ ಸ್ಟೋರಿ ಇಮೇಜ್ ಇದೆ, ಲವ್ ಬಾಯ್ ಇದೆ, ಆದ್ದರಿಂದ ನಾನು ಮಾಡೋಕ್ಕಾಗಲ್ಲ ಅಂಥೇಳಿ ಅವರು ಹಿಂದೆಗೆದು ಬಿಡ್ತಾರೆ. ಇದಕ್ಕೆ ಮುಂಚೆ ಏನಾಗಿರುತ್ತೆ ಅಂದರೆ, ನಮಗೆ ಶಿವ ಅಂತ ಒಂದು ಪಿಕ್ಚರ್ ಬಂದಿರುತ್ತೆ ರಾಮ್ ಗೋಪಾಲ್ ವರ್ಮದು, ಆ ಪಿಕ್ಚರ್ ನೋಡಿದಾಗ ನಮಗೆ ಅಪ್ಸೆಟ್ ಆಗಿರುತ್ತೆ, ಯಾಕೆಂದರೆ ನಾವು ಆ ಥರ ಮಾಡಬೇಕು ಅಂತ ಕಂಡ್ಕೊಂಡಿದ್ವಿ. ಕಾಲೇಜ್ ಯೂನಿಯನ್ನು, ಗಲಾಟೆ, ಎಲೆಕ್ಷನ್ನು ಇವೆಲ್ಲ ಇಟ್ಟು. ಸೊ ಈಗೇನಾಗುತ್ತೆ, ಶಿವ ಬಂದಮೇಲೆ ನಾವು ಅದನ್ನು ಬಳಸೋಂಗಿರಲಿಲ್ಲ. ಸೊ ಯಾವಾಗ ರಘುವೀರ್ ಬೇಡ ಅಂದರೂ ಮತ್ತೆ ಸುಮ್ಮನೆ ಹೋಗ್ತಾಯಿತ್ತು. ಆಗೇನಾಗುತ್ತೆ, ಇನ್ನೊಬ್ಬ ಹುಡುಗ ಹೂವೊಂದು ಬೇಕು ಬಳ್ಳಿಗೆ ಅಂತ ಒಂದು ಪಿಕ್ಚರ್ ಇದೆ ಪಣಿರಾಮಚಂದ್ರ ಅವ್ರದ್ದು, ಅದರಲ್ಲಿ ಹೀರೋ ಆಗಿ ಮಾಡಿದ್ದು ಆನಂದ್ ಅಂತ ಹುಡುಗ. ಅವ್ರು ಹೇಳ್ತಾರೆ, ನಾನು ಮಾಡ್ತೀನಿ ಸರ್ ಈ ಪಿಕ್ಚರು, ನನಗೆ ಮಾಡಿ ಅಂತ. ಹ್ಞೂ ಆಯಿತು ಅಂದಾಗ ಅವ್ರು ಮಡಿಕೇರಿ ಕಡೆಯವರು, ಅವ್ರು ಹೋಗ್ಬಿಟ್ಟು ನಾನು ಅಮೌಂಟ್ ರೆಡಿ ಮಾಡ್ಕೊಂಬರ್ತೀನಿ ಅಂತ ಹೋಗ್ತಾರೆ. ಒಂದು ವಾರ ಬಿಟ್ಕೊಂಡು ಬರ್ತಾರೆ, ಸರ್ ನನ್ನ ಕೇಳಿ ಆಗಲ್ಲ ಸರ್, ನಾನು ಅಮೌಂಟ್ ರೆಡಿ ಮಾಡೋಕ್ಕಾಗಲಿಲ್ಲ, ನಿಮ್ಮ ಇಷ್ಟ ಏನಾರು ಮಾಡ್ಕೊಳ್ಳಿ ಅಂತ. ಸೊ ಎರಡನೇ ಕ್ಯಾರೆಕ್ಟ್ರು ಈ ಕತೆನ ಇದಾಗತ್ತೆ, ತಪ್ಪಿಸ್ಕೊಳತ್ತೆ. ಆವತ್ತು ನಾವು ಮನೆಗೆ ಬಂದು, ನಮ್ಮ ಮನೆ ಹತ್ತಿರ ನಮ್ಮದೊಂದು ಆಫೀಸ್ ಇತ್ತು, ಅಲ್ಲಿಗೆ ಬಂದು ಉಪ್ಪಿ ನಾವೆಲ್ಲ ಕೂತ್ಕೊಂಡು, ಏನು ಮಾಡೋದು ಹಿಂಗೆ ಆಗ್ತಾಯಿದೆ, ಈ ಕಡೆ ಡೈರೆಕ್ಟ್ರ್ ಆಗೋಗ್ಬಿಟ್ಟಿದ್ದಾನೆ, ಡೈಲಾಗ್ ರೈಟರ್ ಆಗೇನೋ ನಡೀತಿದೆ, ಬಟ್ ವಾಟ್ ನೆಕ್ಸ್ಟ್, ಮುಂದೆ ಏನು, ಮುಂದೆ ಏನು ಅಂತ ಯೋಚನೆ ಮಾಡ್ತಿದ್ದಾಗ ಶ್ರೀರಾಮಚಂದ್ರ ಅಂತ ಒಂದು ರವಿಚಂದ್ರ ಅವ್ರ ಪಿಕ್ಚರ್, ಆ ಪಿಕ್ಚರ್ಗೆ ಉಪೇಂದ್ರ ಡೈಲಾಗ್ ಬರೀತಾರೆ, ಧನರಾಜು ಪ್ರೊಡ್ಯೂಸರ್. ಅಲ್ಲಿ ಧನರಾಜನ್ ಭೇಟಿ ಮಾಡೋಕ್ಕೆ ಕುಮಾರ್ ಗೋವಿಂದ್ ಬರ್ತಾ ಇರ್ತಾರೆ. ಧನರಾಜ್ಗೆ ಅವರು ಕುಮಾರ್ ಗೋವಿಂದು ಸ್ವಲ್ಪ ಫೈನಾನ್ಸ್ ಏನೋ ಮಾಡ್ತಾ ಇರ್ತಾರೆ, ಡೈಲಿ ಬೇಸಿಸ್ ಫೈನಾನ್ಸ್ ಇರ್ತಲ್ಲ. ಆಗ ಏನಾಗುತ್ತೆ, ಉಪ್ಪಿಗೆ ಅವ್ರಿಗೆ ಒಂದು ಕಾಂಟ್ಯಾಕ್ಟ್ ಆಗಿರುತ್ತೆ. ಆಗ ಉಪ್ಪಿ ಯೋಚನೆ ಮಾಡಿ, ಇಲ್ಲ ಇಲ್ಲ ಇಲ್ಲ, ಒಬ್ಬ ಹುಡುಗ ಇದ್ದಾನೆ ತುಂಬ ಚೆನ್ನಾಗಿದ್ದಾರೆ, ಆತನ ಕೇಳಿ ನೋಡ್ತೀನಿ, ಆತ ಏನಾದ್ರು ಮಾಡಿದ್ರೆ ಇದು ಒಳ್ಳೆ ಪಿಕ್ಚರ್ ಆಗುತ್ತೆ ಅಂತೇಳಿ ಕಾಂಟ್ಯಾಕ್ಟ್ ಮಾಡಿದಾಗ ಕುಮಾರ್ ಗೋವಿಂದು ನಮ್ಮ ಕಾಂಟ್ಯಾಕ್ಟಿಗೆ ಬರ್ತಾರೆ. ಆಗ ಒಂದು ತೀರ್ಮಾನ ಆಗುತ್ತೆ, ಕುಮಾರ್ ಗೋವಿಂದು, ಉಪೇಂದ್ರ, ಒಬ್ಬರು ಕ್ಯಾಮ್ರಾಮೆನ್ನು, ಇನ್ನು ಇಬ್ಬರು ಆರ್ಟಿಸ್ಟ್, ಇವ್ರು ಐದು ಜನ ಸೇರಿಕೊಂಡು ಪ್ರೊಡ್ಯೂಸ್ ಮಾಡೋದು ಪಿಕ್ಚರ್ನ ಅಂತ. ಐದು ಜನ ಸೇರಿ ಒಂದು ಪಿಕ್ಚರ್ನ ಪ್ರೊಡ್ಯೂಸ್ ಮಾಡೋದು, ಯಾವುದು ಈ ಓಮ್ ಅನ್ಕೊಂಡಿದ್ವಲ್ಲ ಈ ಕತೆನ ಮಾಡೋದು ಅಂತ ನಾವು ತೀರ್ಮಾನ ಮಾಡ್ತೀವಿ. ಸೊ ಇದು ಮಾತುಕತೆ 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 ಮಾತುಕತೆನೇ ನಡೀತಿರುತ್ತೆ ಹೊರತು ದುಡ್ಡು ಹಾಕೋರು ಯಾರೂ ಬರಲ್ಲ. ಈ ದುಡ್ಡು ಹಾಕಬೇಕು ಅಂದಾಗ ಮೂರು ಜನ ಕಾಣಿಸಲ್ಲ, ಯಾರು ಕ್ಯಾಮ್ರಾಮನ್ ಅನ್ಕೊಂಡ್ವಿ, ಇನ್ನಿಬ್ಬರು ಆರ್ಟಿಸ್ಟ್ ಅನ್ಕೊಂಡ್ವಿ, ಅವರು ಬರಲ್ಲ ಅವರು. ಆಗ ಕುಮಾರ್ ಗೋವಿಂದ್ ಹೇಳ್ತಾನೆ, ಸರ್ ಏನು ಬಡ್ಜೆಟ್ ಅಂದ್ಕೊಂಡಿದ್ದೀರಾ ಸರ್ ಅಂತ. ಉಪ್ಪು ಹೇಳ್ತೀನಿ, ಒಂದು 10 ಲಕ್ಷ ಬಡ್ಜೆಟ್ಟು, ಯಾಕೆ ನಾವು ಆವಾಗ 8 ಲಕ್ಷದಲ್ಲಿ ಮಾಡಿದ್ವಿ ತರಲೇ ನನ್ನ ಮಗನ. ಸೊ ಇದೊಂದು 10-12 ಆಗ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ನಾವು 10 ಲಕ್ಷ ಅಂತಂದರೆ, ಸರ್ ಒಂದು ಕೆಲಸ ಮಾಡೋಣ, ನಾವಿಬ್ಬರೇ ಮಾಡ್ಬೋಣ, ನಾನೇ ಮಾಡ್ತೀನಿ ಸರ್ ಅಂತ ಕುಮಾರ್ ಗೋವಿಂದ್ ಹೇಳ್ತಾರೆ. ಹೇಳಿಬಿಟ್ಟು ಒಪ್ಕೋತಾರೆ. ಒಪ್ಕೊಂಡ್ಮೇಲೆ ಕೆ ಎಸ್ ಸಿ ಎನಲ್ಲಿ ನಮ್ಗೆ ರೂಮ್ ಹಾಕ್ತಾರೆ. ಸೊ ಕೆ ಎಸ್ ಸಿ ಎನಲ್ಲಿ ಉಪ್ಪಿ ಮತ್ತು ನಾನು ಕೂತ್ಕೊಂಡು ಕುಮಾರ್ ಗೋವಿಂದ್ಗೆ, ಈಗ ಮೂರನೇ ವ್ಯಕ್ತಿ ಆದರೂ ಅವರು, ಈ ಕತೆನ ಹೆಣೆಯೋಕ್ಕೆ ಶುರು ಮಾಡ್ತೀವಿ. ಮಾಡ್ತೀವಿ 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 ಮಾಡ್ತೀವಿ, ಒಂದು 7 ದಿನ ಮಾಡ್ತೀವಿ. 8ನೇ ದಿನ ಒಂದನ್ಸುತ್ತೆ, ಇದು ಎಸ್ಟ್ಯಾಬ್ಲಿಷ್ ಇರೋ ಚೆನ್ನಾಗಿದೆ, ಹೊಸ ಹುಡುಗನಿಗಿದು ಕೂರ್ತಾ ಇಲ್ಲ, ನಮ್ಗೆ ಸೀನ್ಗಳು ಮಾಡೋಕ್ಕೆ ಆಗ್ತಾಯಿಲ್ಲ, ಏನು ಮಾಡೋದು ಅಂತ. ಸೊ ಆವಾಗ ಉಪ್ಪಿಗೆ ನನಗೂ ಒಂದು ಚರ್ಚೆ ನಡೆಯುತ್ತೆ, ಏನು ಮಾಡೋದು ಅಂತ. ಒಂದು ಕೆಲಸ ಮಾಡೋಣ, ನಿಗೂಢ ನೆರಳುಗಳು ಮಾಡ್ಕೊಂಡಿದ್ವಲ್ಲ ಮೊದಲು ಯಾವಾಗ ಬರಬೇಕಾದ್ರೆ, ಅದು ಕಾಶಿ ಸರ್ ಹತ್ರ ಬಂದಮೇಲೆ ಒಂದಷ್ಟು ರೂಪ ತಕ್ಕೊಂಡಿರುತ್ತೆ, ಬದಲಾವಣೆ ಆಗಿರುತ್ತೆ. ಬದಲಾವಣೆಗಳಾದಮೇಲೆ ಅದು ನಮ್ಮ ಹತ್ರ ಒಂದು ಸಸ್ಪೆನ್ಸ್ ಸಿನಿಮಾ ಅಂತ ಇರುತ್ತೆ. ಅದರಲ್ಲಿ ಅದಕ್ಕೇನಾಗಿರುತ್ತೆ ಅಂದರೆ, ವಿ ಮನೋಹರ್ ಅವರು ಇಲ್ಲಿ ಮನೋಟೈಪಲ್ಲ ಒಂದು ಮನೇಲಿ ಇರ್ತಾರವರು, ಅವ್ರ ಮನೆಯಲ್ಲಿ ಒಂದು ಇಶ್ ಅಂತ ಡಿಸೈನ್ ಮಾಡಿರ್ತಾರೆ, ಯಾರೋ ವಿ ಮನೋಹರ್ ಮಾಡಿರ್ತಾರೆ. ಆ ಟೈಟ್ಲು ಈ ಕತೆ ಚೆನ್ನಾಗಿರುತ್ತೆ, ನಿಗೂಢ ನೆರಳುಗೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಈಗ ಇಲ್ಲಿ ಏನು ಮಾಡ್ತೀನಿ ಯೋಚನೆ ಮಾಡ್ತಾ ಒಪ್ಪಿಗೆ ಹೇಳ್ತೀನಿ, ಏನಿದೆ ರೌಡಿಸಮ್ ಸಿನಿಮಾ ಇದೆ, ಸೆಕೆಂಡ್ ಸಿನಿಮಾ ಮಾಡೋಣ ಕುಮಾರ್ ಗೋವಿಂದ್ಗೆ, ಅಷ್ಟೊತ್ತಿಗೆ ಒಂದು ಹೀರೋ ಆಗಿ ನಿಂತ್ಕೊಂಡಿರ್ತಾರೆ, ಫಸ್ಟ್ ಸಿನಿಮಾ ಸಸ್ಪೆನ್ಸ್ ಮಾಡ್ಬಿಡೋಣ,
ಯಾಕೆಂದರೆ ಅಪರಿಚಿತ ಅಲೆಮನೆ ಆಗಂತಕ ಇತ್ತೀಚೆಗೆ ರಂಗೀತರಂಗ ಯಾವುದೇ ತಗೊಳ್ಳಿ ನೀವು ಕನ್ನಡ ಇಂಡಸ್ಟ್ರಿನಲ್ಲಿ ಸಸ್ಪೆನ್ಸ್ ಸಿನಿಮಾನ ಚೆನ್ನಾಗಿ ಮಾಡಿದ್ರೆ ಓಡದೇ ಇರೋದು ಇಲ್ಲವೇ ಇಲ್ಲ. ಕನ್ನಡ ಇಂಡಸ್ಟ್ರಿನಲ್ಲಿ ಸಸ್ಪೆನ್ಸ್ ಸಿನಿಮಾ ಮಾಡಿದ್ದೆಲ್ಲ ಸಸ್ಪೆನ್ಸ್ ಸಿನಿಮಾಗಳು ಚೆನ್ನಾಗಿದ್ದರೆ ಹೋಗೇ ಹೋಗಿದೆ. ಸೊ ನಾವು ಯಾಕೆ ಮಾಡಬಾರ್ದು ಅಂತ. ಅಯ್ಯೋ ಅದು ಹೆಂಗದು, ಕುಮಾರ್ ಗೋವಿಂದ ಒಪ್ಪಬೇಕಲ್ಲ ಇದಕ್ಕೆ. ಅವ್ರು 7 ದಿನ ಹಾಕಿದ್ರು ಕುಮಾರ್ ಗೋವಿಂದ ಮೀಟ್ ಮಾಡೋಕ್ಕೆ ವೈಯಾಳಿಕಾವಲ್ಲಿ ಹೋಗ್ತೀವಿ ಅವ್ರ ಆಫೀಸ್ಗೆ.